ಮೊದಲನೇದಾಗಿ ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾನ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂಥವರು ಒ ಟಿ ಟಿಲಿ ಬರಲಿ ಗುರು ಆಮೇಲೆ ನೋಡಿದ್ರಾಯ್ತು ಅನ್ನೋ ಯೋಚನೆಯಲ್ಲಿ ಇದ್ರೆ ದಯವಿಟ್ಟು ವೆಯ್ಟ್ ಮಾಡೋ ಬದಲು ಈಗಲೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಸಿನಿಮಾನ ಗೆಲ್ಲಿಸಿ ಆ್ಯಂಡ್ ಅಫ್ಕೋರ್ಸ್ ಈ ಮೂವಿ ಭಾವನೆಗಳನ್ನು ಮೀರಿದ್ದು ಈವನ್ ಜನರಿಂದಾನೆ ಇಷ್ಟೊಂದು ಒಳ್ಳೆ ಮಾತುಗಳು ಕೇಳಿ ಬರ್ತಿರೋದ್ರಿಂದ ನೀವು ಒಳಗೆ ಹೋಗಬೇಕಾದ್ರೆ ಕೊಡೋ ಹಣದ ಡಬ್ಬಲಷ್ಟು ಎಮೋಷನ್ಸ್ನ ಪಡ್ಕೊಂಡೆ ಹೊರಗೆ ಬರ್ತೀರಾ ಸೊ ಈಗ ನಾನು ವಿಷಯಕ್ಕೆ ಬರೋದಾದರೆ ಒಂದು ಸಿನಿಮಾ ಹಿಟ್ ಬ್ಲಾಕ್ ಬಸ್ಟರ್ ಅಂತ ಡಿಸೈಡ್ ಆಗೋದು ಅದರ ರಿವ್ಯೂಸಿಂದಾನೋ ಅಥವಾ ಪಾಸಿಟಿವ್ ಇಂದಾನೋ ಅಲ್ಲ ಐ ಮೀನ್ ಈಗಿನ ಟ್ರೆಂಡೇ ಆಗಿದೆ ಎಷ್ಟೇ ಒಳ್ಳೆ ಫಿಲ್ಮ್ ಆಗಿದ್ರೂ ಕೂಡ ಇಪ್ಪತ್ತೈದು ದಿನಕ್ಕಿಂತ ಹೆಚ್ಚು ಸಿಂಗಲ್ ಸ್ಕ್ರೀನ್ಸ್ಗಳನ್ನು ಹಿಡಿದಿಟ್ಕೊಳ್ಳೋದೇ ಕಷ್ಟ ಹಾಗಾಗಿ ಇಲ್ಲಿ ಸಿನಿಮಾ ಓವರ್ ಆಲ್ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ಸ್ನ ಮಾಡ್ತು ಅನ್ನೋದೇ ಇಂಪಾರ್ಟೆಂಟ್ ಆ್ಯಂಡ್ ಅದರಿಂದಾನೇ ಈ ಹಿಟ್ ಆರ್ ಫ್ಲಾಪ್ ಅನ್ನೋ ವರ್ಡಿಕ್ಟ್ ಬರೋದು ನಾವೆಲ್ಲರೂ ಅತಿ ಹೆಚ್ಚು ನಂಬಿಕೆ ಇಟ್ಕೊಂಡಿದ್ದ ಟ್ರಿಪಲ್ ಸೆವೆನ್ ಚಾರ್ಲಿ ಸಿನಿಮಾ ನಿರೀಕ್ಷೆಗಳನ್ನು ಸುಳ್ಳು ಮಾಡದೆ ಎಲ್ಲ ಕಡೆಯಿಂದನೂ ಫುಲ್ ಮಾರ್ಕ್ಸ್ ಪಡ್ಕೊಂಡಿದೆ ಸೊ ಇದರ ಫಸ್ಟ್ ತ್ರೀ ಡೇಸ್ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಸಾರಿ ತಿಳ್ಕೊಳ್ಳೋಣ ಬನ್ನಿ ಬಟ್ ಅದಕ್ಕೂ ಮುಂಚೆ ಜೂನ್ ಒಂದರಿಂದ ಒಂಬತ್ತರವರೆಗೆ ನಡೆದ ಪ್ರೀಮಿಯರ್ಗಳಲ್ಲಿ ಬಂದಿರೋ ಒಟ್ಟು ಗ್ರಾಸ್ ಕಲೆಕ್ಷನ್ ಒಂದು ಕೋಟಿ ಆರು ಲಕ್ಷ ಇನ್ನು ಓಪನಿಂಗ್ ತ್ರೀ ಡೇಸ್ ಕಲೆಕ್ಷನ್ಸ್ ಬಗ್ಗೆ ಅಫಿಷಿಯಲ್ ಆಗಿ ಯಾವುದೇ ಸ್ಟೇಟ್ಮೆಂಟ್ಸ್ ಬಂದಿಲ್ಲ ಬಟ್ ಅವರವರ ರಾಜ್ಯಗಳ ಲೋಕಲ್ ಪೇಪರ್ಸ್ ಆವರೇಜ್ ಬುಕ್ಕಿಂಗ್ಸ್ ಹಾಗೆ ಜನಗಳು ತೋರಿಸಿರೋ ಇಂಟ್ರೆಸ್ಟ್ನ ಆಧಾರದ ಮೇಲೆ ಈ ರಿಪೋರ್ಟ್ ನಿಮ್ಮ ಮುಂದೆ ಜೂನ್ ಟೆಂತ್ ಮೊದಲನೇ ದಿನ ಟ್ರಿಪಲ್ ಸೆವೆನ್ ಚಾರ್ಲಿ ಒಂದು ಫ್ರೆಶ್ ಕಂಟೆಂಟ್ ಆ್ಯಂಡ್ ಒಂದೇ ಫಿಲ್ಮ್ ಆಗಿದ್ದರಿಂದ ಕರ್ನಾಟಕ ಬಿಟ್ಟು ಬೇರೆ ಕಡೆಗಳಲ್ಲಿ ಫಸ್ಟ್ ಡೇ ಹೇಳ್ಕೊಳ್ಳೋ ಮಟ್ಟಿಗೆ ಕಲೆಕ್ಷನ್ಸ್ ಇರಲಿಲ್ಲ ಕನ್ನಡ ವರ್ಷನ್ ಆರು ಕೋಟಿ ಮೂವತ್ತೈದು ಲಕ್ಷ ಹಿಂದಿ ವರ್ಷನ್ ಇಪ್ಪತ್ತೈದು ಲಕ್ಷ ತೆಲುಗು ಮೂವತ್ತೈದು ಲಕ್ಷ ತಮಿಳ್ ಹತ್ತು ಲಕ್ಷ ಹಾಗೂ ಮಲಯಾಳಂನಲ್ಲಿ ಇಪ್ಪತ್ತು ಲಕ್ಷ ಇನ್ನು ಔಟ್ ಆಫ್ ಇಂಡಿಯಾ ಕಲೆಕ್ಷನ್ಸ್ ಬಂದು ಇಪ್ಪತ್ತು ಲಕ್ಷ ಸೊ ಒಟ್ಟಾರೆಯಾಗಿ ಈ ಸಿನಿಮಾ ಮೊದಲನೇ ದಿನ ಮಾಡಿದ್ದು ಏಳು ಕೋಟಿ ನಲವತ್ತೈದು ಲಕ್ಷ ಆನ್ ಗ್ರಾಸ್ ಆ್ಯಂಡ್ ನೆಟ್ ಕಲೆಕ್ಷನ್ಸ್ ಬಂದು ಆರು ಕೋಟಿ ಇಪ್ಪತ್ತಾರು ಲಕ್ಷ ಜೂನ್ ಹನ್ನೊಂದು ಎರಡನೇ ದಿನ ಪ್ರೀಮಿಯರ್ ಶೋಸ್ ಹಾಗೆ ಮೊದಲನೇ ದಿನ ಬಂದಂತಹ ಪಾಸಿಟಿವ್ ರಿವ್ಯೂಸ್ ಒಪಿನಿಯನ್ಸ್ಗಳಿಂದ ಸೆಕೆಂಡ್ ಡೇ ದ ಫಿಲ್ಮ್ ಸ್ಟೂಡ್ ಅಪ್ ಕನ್ನಡ ವರ್ಷನ್ ಏಳು ಕೋಟಿ ಎಂಬತ್ತೈದು ಲಕ್ಷ ತೆಲುಗು ನಲವತ್ತು ಲಕ್ಷ ತಮಿಳ್ ಇಪ್ಪತ್ತು ಲಕ್ಷ ಮಲಯಾಳಂ ಮೂವತ್ತು ಲಕ್ಷ ಹಿಂದಿ ನಲವತ್ತು ಲಕ್ಷ ಆ್ಯಂಡ್ ಔಟ್ ಆಫ್ ಇಂಡಿಯಾ ಇಪ್ಪತ್ತೆರಡು ಲಕ್ಷ ಸೊ ಟೋಟಲಿ ಬೈ ದ ಎಂಡ್ ಆಫ್ ಡೇ ಟು ಚಾರ್ಲಿ ಗಳಿಸಿದ್ದು ಒಂಬತ್ತು ಕೋಟಿ ಮೂವತ್ತೇಳು ಲಕ್ಷ ಆನ್ ಗ್ರಾಸ್ ಆ್ಯಂಡ್ ನೆಟ್ ಕಲೆಕ್ಷನ್ಸ್ ಬಂದು ಎಂಟು ಕೋಟಿ ಐದು ಲಕ್ಷ ಜೂನ್ ಟ್ವೆಲ್ತ್ ಮೂರನೇ ದಿನ ಪ್ರಮೋಷನ್ಸ್ ಪಬ್ಲಿಸಿಟಿ ಅನ್ನೋ ಫ್ಯಾಕ್ಟರ್ಸ್ ಸಿನಿಮಾನ ಜನಗಳ ಬಳಿ ಎಷ್ಟೇ ಪುಷ್ ಮಾಡಿದ್ರು ಅಟ್ ಲಾಸ್ಟ್ ವರ್ಡ್ ಆಫ್ ಮೌತ್ ಮಾತ್ರ ಸಿನಿಮಾನ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಿಸೋದು ಸೊ ಇಲ್ಲಿವರೆಗಿನ ಒಳ್ಳೆ ಕ್ರಿಟಿಕ್ಸಿಂದ ಈವನ್ ವಿಕ್ರಮ್ ನಡೀತಾ ಇರೋ ಪಕ್ಕದ ತಮಿಳುನಾಡಿನಲ್ಲಿ ಹಾಗೂ ನಾರ್ದನ್ ಬೆಲ್ಟ್ನಲ್ಲಿ ಭಾನುವಾರದ ಬುಕಿಂಗ್ಸ್ ತುಂಬಾ ಇಂಪ್ರೆಸಿವ್ ಆಗಿತ್ತು ಹಾಗಾಗಿ ಕಲೆಕ್ಷನ್ಸ್ ಆನ್ ಡೇ ತ್ರೀ ವಾಸ್ ಲಿಟ್ರಲಿ ಗುಡ್ ಕನ್ನಡ ವರ್ಷನ್ ಒಂಬತ್ತು ಕೋಟಿ ತೊಂಬತ್ತೈದು ಲಕ್ಷ ಹಿಂದಿ ವರ್ಷನ್ ಎಪ್ಪತ್ತೈದು ಲಕ್ಷ ತೆಲುಗು ಅರವತ್ತೆಂಟು ಲಕ್ಷ ತಮಿಳ್ ಮೂವತ್ತೆಂಟು ಲಕ್ಷ ಮಲಯಾಳಂ ನಲವತ್ತೊಂಬತ್ತು ಲಕ್ಷ ಆ್ಯಂಡ್ ಔಟ್ ಆಫ್ ಇಂಡಿಯಾ ಇಪ್ಪತ್ನಾಲ್ಕು ಲಕ್ಷ ಸೊ ಮೂರನೇ ದಿನದ ಒಟ್ಟು ಕಲೆಕ್ಷನ್ಸ್ ಹನ್ನೆರಡು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅಥವಾ ಅದಕ್ಕಿಂತನೂ ಜಾಸ್ತಿನೂ ಆಗಿರಬಹುದು ಫೈನಲಿ ಈ ಟ್ರೆಂಡ್ನ ಗಮನಿಸಿದ್ರೆ ಚಾರ್ಲಿ ಕಲೆಕ್ಷನ್ಸ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ ಆ್ಯಂಡ್ ಇದೇ ರೀತಿ ಇನ್ನೂ ಹೆಚ್ಚು ಜನ ಸಿನಿಮಾನ ನೋಡಿ ಇನ್ನೂ ಹೆಚ್ಚು ಪಾಸಿಟಿವ್ ಟಾಕ್ಸ್ ಬಂದರೆ ವೀಕ್ ಡೇಸ್ನಲ್ಲೂ ಫಿಲ್ಮ್ ಕಲೆಕ್ಷನ್ಸ್ ಡ್ರಾಪ್ ಆಗೋದಿಲ್ಲ ಹಾಗೆ ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ಕೋಟಿಯಷ್ಟು ಗಳಿಸಿರೋ ಸಿನಿಮಾ ಬಹಳ ಬೇಗ ನೂರು ಕೋಟಿ ಕ್ಲಬ್ ಸಹ ಸೇರಬಹುದು ಬಟ್ ಅಲ್ಟಿಮೇಟ್ಲಿ ಒಂದೊಳ್ಳೆ ಮೂವಿನ ಗೆಲ್ಸ್ಬೇಕಾಗಿರೋದು ಪ್ರೇಕ್ಷಕರು ಸೊ ನನ್ನ ರಿಕ್ವೆಸ್ಟ್ ಕೂಡ ಅದೇ ಒ ಟಿ ಟಿ ಅಥವಾ ಯಾವುದೇ ಲಿಂಕ್ಗಳ ಮೇಲೆ ಡಿಪೆಂಡ್ ಆಗದೆ ಈ ಟೀಮ್ ಎಫರ್ಟ್ನ ಬಿಗ್ ಸ್ಕ್ರೀನ್ಸ್ ಮೇಲೆ ಹೋಗಿ ನೋಡಿ ಆ್ಯಂಡ್ ಬೈ ದ ಎಂಡ್ ಆಫ್ ದ ಡೇ ನಂಬರ್ಸ್ ಮ್ಯಾಟರ್ ಅ ಲಾಟ್ ಮತ್ತೆ ಸಿಗೋಣ Signing off, Likit.